ನನಗೆ ಜಿ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದೆ. ನಾನು ವೈಯಕ್ತಿಕವಾಗಿ ನಾನು ಇಷ್ಟಪಡುವಂತ ಒಬ್ಬ ರಾಜಕಾರಣಿ. ಡಿಸೆಂಬರ್ 20 ಇಲ್ಲೀಗಲ್ ಆಗಿ ಮರ ಕಡಿದಿದ್ದಾರೆ ಅಂತ ಹೇಳಿ ಒಂದು FIR ಆಗುತ್ತೆ. A1 ರಾಕೇಶ್ ಶೆಟ್ಟಿ, A2 ಅಕ್ಯೂಸ್ ನಂಬರ್ 2 ಜಯಮ್ಮ, ಓನರು ಕಡಿದವರು ಅಂತ. ಇನ್ನೊಂದು ಇತರರು ಅಂತ ಹಾಕಿದ್ರು, ಅಲ್ಲಿ ಅಬ್ಸ್ಕ್ಯಾಂಡ್ ಆಗಿರೋ ಮರ ಕಡಿದಿರೋನೊಬ್ಬ ರವಿ ಅಂತ ಅಬ್ಸ್ಕ್ಯಾಂಡ್ ಆಗಿದ್ದ. 24ನೇ ತಾರೀಕು ವರೆಗೂ 16ರಿಂದ 24ನೇ ತಾರೀಕು ವರೆಗೂ ಇದ್ರ ಬಗ್ಗೆ ಗಿನಲ ಹಾಕಿ ತನಿಖೆ ಮಾಡ್ತಾ ಇತ್ತು. 24ನೇ ತಾರೀಕು ನಾನು ಬಂದು ಕೆಲವು ವಿಚಾರಗಳ ಬಗ್ಗೆ ಹೇಳಿಕೆ ಕೊಟ್ಟೆ. ಅವತ್ತು ನಾನು ಹೇಳಿಕೆ ಕೊಟ್ಟು 2 ಗಂಟೆಯಲ್ಲಿ ಕಾಂಗ್ರೆಸ್ನ ಕರ್ನಾಟಕ ಕಾಂಗ್ರೆಸ್ನ ಟ್ವಿಟರ್ ಮತ್ತು ಫೇಸ್ಬುಕ್ ಅಕೌಂಟಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳ, ಇವನು ನಾಡಕಳ್ಳ ಅಂತೇಳಿ ಟ್ವೀಟ್ ಹಾಕ್ತಾರೆ, ಪೋಸ್ಟಿಂಗ್ ಮಾಡ್ತಾರೆ. ಯಾರು ಇಲ್ಲಿ ತಂದಿದ್ದು ಇದನ್ನು? ರಾಜಕಾರಣ ಮಾಡಿದ್ಯಾರು? ಕಾಂಗ್ರೆಸ್ನವರು. ಆಯಿತು, ಆ FIR ಅಲ್ಲಿ ಎಲ್ಲರೂ ನನ್ನ ತಮ್ಮ ಇದ್ದಾನ, ನನ್ನ ತಮ್ಮಗೂ ಆ ಜಮೀನಿಗೇನಾದ್ರು ಸಂಬಂಧ ಇದೆಯಾ? ರಾಜಕಾರಣ ಮಾಡಿದ ಕಾಂಗ್ರೆಸ್ ಅವರು. ಆಯಿತು, A1 ಮತ್ತು A2ಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. ನನ್ನ ತಮ್ಮನ್ನು ಕೂಡ ನೀವು ಇದೆಲ್ಲ ಭಾಳ ರಾಜಕಾರಣನ, ನೀವೇ ರಾಜಕಾರಣನ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದವರು ಕೊಟ್ಟು ಆನಂತರ ನನ್ನ ತಮ್ಮನ ಅದಕ್ಕೆ ಎಳತ್ತಂದು ನನ್ನ ತಮ್ಮನ ಹತ್ರ 28ನೇ ತಾರೀಕು ಸ್ಟೇಟ್ಮೆಂಟ್ ತಗೋತೀರಿ. ಸ್ಟೇಟ್ಮೆಂಟ್ ಕೊಟ್ಟು ನನ್ನ ತಮ್ಮ ಬೆಂಗಳೂರಿಗೆ ಹೋಗಿದ್ದಾನೆ, ನನ್ನ ತಮ್ಮ ಸಕಲೇಶ್ಪುರದಲ್ಲೇ ಬೇಲೂರಿನಲ್ಲೇ ಇರಬೇಕು ಅಂತ ಏನಾದ್ರು ಕೋರ್ಟ್ ಆರ್ಡರ್ ಇದೆಯಾ, ರೆಸ್ಟ್ರಿಕ್ಷನ್ ಇದೆಯಾ? ನಿಮ್ಮ FIR ಅಲ್ಲಿ ಏನಾದ್ರು ಅವನು ಅಕ್ಯೂಸ್ಡ್ ಇದ್ದಾನ? ಇಲ್ಲಲ್ವಾ. ಯಾರಾದ್ರೂ ತಲೆಮರೆಸ್ಕೊಂಡು ಹೋಗೋನು ಸ್ವಂತ ಕಾರ್ ತಗೊಂಡು ಮೊಬೈಲ್ ಆನ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ತಾರ? ರಾಜಕಾರಣ ಮಾಡಿದವರು ತಲೆಮರೆಸ್ಕೊಂಡಿದ್ದೀರಂತ. ಮಧು ಬಂಗಾರಪ್ಪ ಅವರ 6.5 ಕೋಟಿ ಚೆಕ್ ಬೌನ್ಸ್ ಪ್ರಕರಣ ಬರುತ್ತೆ, 6 ತಿಂಗಳ ಜೈಲು ಶಿಕ್ಷೆನು ಅದರಲ್ಲಿ ವಿಧಿಸಿರ್ತಾರೆ. ಆ ಪ್ರಕರಣವನ್ನು ವಿಷಯಾಂತರನ ಮಾಡಬೇಕು, ಮಾಧ್ಯಮಗಳ ಗಮನ ಬೇರೆ ಕಡೆ ಸೆಳಿಬೇಕು ಅಂತ ನನ್ನ ತಮ್ಮನ ಅರೆಸ್ಟ್ ಮಾಡಕ್ಕೆ ಕಳಿಸ್ತೀರಿ. ನನ್ನ ತಮ್ಮನ ಕೊನೆಗೆ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿರಿ ನಿನ್ನೆ. A1 ಅಕ್ಯೂಸ್ ನಂಬರ್ 1, 2ಗೆ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. FIR ಇಲ್ಲದೆ ಇದ್ದಂಥ ನನ್ನ ತಮ್ಮನ್ನ ತಗೊಂಡು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀರಿ. ಕೋರ್ಟಲ್ಲೂ ಕೂಡ ನಿಮಗೆ ನನ್ನೆ ಜಡ್ಜು ಮಂಗಳಾರತಿ ಮಾಡಿಬಿಟ್ಟು 5 ನಿಮಿಷದಲ್ಲಿ ಬೇಲ್ ಕೊಟ್ಟು ಕಳಿಸಿದ್ರು. ರಾಜಕಾರಣ ಮಾಡ್ತಿರೋದು ನೀವು ಸರ್. ಸರ್, ನಿಮ್ಮ ಹತ್ರ ಅಡ್ಮಿನಿಸ್ಟ್ರೇಷನ್ ಇದೆ, ಪೊಲೀಸ್ ಇಲಾಖೆ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿದೆ, ಯಾರು ಮರ ಕಡಿದಿದ್ದಾರೆ ಅದನ್ನ ಹೇಳಿ ಸರ್. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೆನ್ನೆನೂ ಕೂಡ ಮತ್ತೆ ನನ್ನ ಬಗ್ಗೆ ನಿರಾಕಾರಣವಾಗಿ ಆರೋಪ ಮಾಡ್ತಾರೆ, ಮರ ಕಡಿದಿದ್ದಾರೆ, ಮರ ಕಡಿದಿದ್ದು 126 ಮರ ಕಡಿದಿರೋರು ಯಾರು ಅಂತ ಹೋಗಿ ಹುಡುಕಿ ಸರ್. ಪರವಾಗಿಲ್ಲ, ನಿಮ್ದೆಲ್ಲ ಫೋರ್ಸ್ನಲ್ಲಿ ಬಿಟ್ಬಿಡಿ. ಇದ್ರ ಬಗ್ಗೆ ನೀವು ಮಾತಾಡಿದ್ದು, ರಾಜಕಾರಣ ಮಾಡಿದ್ದು, ನನ್ನನ್ನು ಹೇಳ್ತರ್ತಿರೋ ನೀವು. ಆಯ್ತು, ನನ್ನ ತಮ್ಮಗೂ ಇದಕ್ಕೆ ಸಂಬಂಧನೇ ಇಲ್ಲದೆ ಇದ್ದಿದ್ದು ವಿಚಾರಕ್ಕೆ ನಾವು ಯಾಕೆ ಹೇಳ್ತರ್ತಿದ್ದೀರಿ? ರಾಜಕಾರಣ ಮಾಡ್ತಿರೋರು ಯಾರು? ಸಿದ್ದರಾಮಯ್ಯನವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ, 2024ರಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಕೊಡಗು ಮತ್ತು ಮೈಸೂರಿಂದ ಅವರ ಅಭ್ಯರ್ಥಿನ ಗೆಲ್ಸ್ಕೊಳಕ್ಕಾಗಲ್ಲ, ಅವ್ರ ಮಗನ ಗೆಲ್ಸ್ಕೊಳಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಪ್ರತಾಪ್ ಸಿಂಹನ್ನ ಟಿಕೆಟ್ ತಪ್ಪಿಸ್ಬೇಕು, ಅವನ್ನ ಮುಗಿಸ್ಬೇಕು ರಾಜಕೀಯವಾಗಿ, ಇಲ್ಲ ಅಂದ್ರೆ ಅವನು ಎದುರುಗಡೆ ತನ್ನ ಮಗನ ಗೆಲ್ಸ್ಕೊಳಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ನನ್ನ ಕುಟುಂಬ, ನನ್ನನ್ನು, ಪ್ರತಿಯೊಬ್ಬರನ್ನು ಟಾರ್ಗೆಟ್ ಮಾಡ್ತಾರೆ. ಏನೇನು ಪ್ರಕರಣಕ್ಕೆ ಅವರು ವಕ್ತಾರರ ಹತ್ರ ದಿನಾ ಬಯಸ್ತಾನೆ ಇರ್ತಾರೆ, ರಾಜಕಾರಣ ಮಾಡ್ತಿರೋರು. ಪರಮೇಶ್ವರ್ ಸಾಹೇಬ್ರೆ, ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ಸರ್ ನನಗೆ. ವೈಯಕ್ತಿಕವಾಗಿ ನಾನು ಪ್ರೀತಿಸುವಂಥ ಗೌರವಿಸುವಂಥ ವ್ಯಕ್ತಿ, ರಾಜಕಾರಣ ನಾನು ಮಾಡಿಲ್ಲ ಸರ್. ನಿಮಗೆ ಟ್ವಿಟರು ಫೇಸ್ಬುಕ್ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಹೋಗಿ ಟೈಮ್ ಲೈನನ್ನು ಅದರಲ್ಲಿ ತೆಗೆದು ನೋಡಿ, ಯಾರು 24ನೇ ತಾರೀಕು ಟ್ವೀಟ್ ಹಾಕಿರೋರು, ಫೇಸ್ಬುಕ್ ಪೋಸ್ಟಿಂಗ್ ಮಾಡಿರೋರು, ಇನ್ನೂ ಕೂಡ ನಿಲ್ಲಿಸ್ದಲೇ ನನ್ನನ್ನು ಬೈತಾರೋರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ಇದನ್ನು ಅರ್ಥಕೊಂಬಿಟ್ಟು ನೀವು ಮಾತಾಡಿ. ಅಲ್ಲಿ ನೀವೆಲ್ಲೋ ಆ ಕಡೆ ಬೀದರ್ನವ್ರನ್ನೊಬ್ಬರನ್ನ ಮಂತ್ರಿನೂ ಕೂಡ ಮಾಡಿಬಿಟ್ಟಿದ್ರಿ, ಫಾರೆಸ್ಟ್ ಮಿನಿಸ್ಟ್ರು ಮಾಡಿದ್ದೀರಿ. ಆಯಿತಾ, ಮರ ಗಿಡ ಏನು ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಅರಿವು ಬರಬೇಕಾಗುತ್ತೆ. ಬೇಲೂರ್ ಹತ್ರ ಬಂದು ನೋಡ್ಕೊಂಡು ಅಲ್ಲಿ ಯಾರಿದ್ದಾರೆ ಅದನ್ನು ತಿಳ್ಕೊಳಕ್ಕೆ ಹೋಗಿ. ಒಂದು ವೇಳೆ ನನ್ನ ತಮ್ಮ ತಪ್ಪಿಸ್ತಾಗಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು 4 ಜನ ಅಧಿಕಾರಿಗಳನ್ನ ಯಾಕೆ ಸಸ್ಪೆಂಡ್ ಮಾಡ್ತಿದ್ರು? ಸಸ್ಪೆಂಡ್ ಆಗಿರುವಂಥ ಅಧಿಕಾರಿಗಳು ನನ್ನ ತಮ್ಮನ ಅರೆಸ್ಟ್ ಮಾಡೋಕೆ ಯಾರು ಹೋಗ್ತಿದ್ರು? ಅವರೇ ಎನ್ಕ್ವೈರಿ ಮಾಡೋಕೆ ಯಾಕೆ ಬರ್ತಿದ್ರು? ಸರ್, ಇದ್ರ ಹಿಂದೆ ಸಂಪೂರ್ಣವಾಗಿ ದುರುದ್ದೇಶಪೂರಿತ ರಾಜಕಾರಣ ಇದೆ. ನಿಮಗೆ ಗೊತ್ತಾಗಿದೆ, ಕೊಡಗು ಮತ್ತು ಮೈಸೂರಿನ ಜನ ನನ್ನನ್ನು ನೀವು ರಾಜಕೀಯವಾಗಿ ಸೋಲಿಸ್ಲಿಕ್ಕೆ ಬಿಡಲ್ಲ ಅಂತ ನಿಮಗೆ ಗೊತ್ತಾಗಿದೆ. ಹಾಗಾಗಿ ನನ್ನನ್ನು ಟಿಕೆಟ್ ತಪ್ಪಿಸ್ಬೇಕು, ನನ್ನನ್ನು ಏನಾದ್ರು ಮಾಡಿ ಫಿಕ್ಸ್ ಮಾಡಬೇಕು ಅಂತ ನೀವು ಮಾಡ್ತಾ ಇದ್ದೀರಿ. ಇದನ್ನು ಮುಂದೇನು ಕೂಡ ನಿಲ್ಲಲ್ಲ. ಆದರೆ ಮೈಸೂರಿನ ಬೆಟ್ಟದಲ್ಲಿ ಒಬ್ಬಳು ತಾಯಿ ಚಾಮುಂಡೇಶ್ವರಿ ಕೂತಿದ್ದಾಳೆ, ಬ್ರಹ್ಮಗಿರಿನಲ್ಲಿ ಒಬ್ಬಳು ಕಾವೇರಿ ತಾಯಿ ಹುಟ್ಟುತ್ತಾಳೆ. ಎಲ್ಲರೂ ದೇವರು ನನ್ನ ನೋಡ್ಕೊಳ್ತಾರೆ, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಜನ ಮಾಡಿದ ಕೆಲಸ ನೋಡಿದಂತ ಜನ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.